ಒಂದು ದೇಶ ಒಂದು ಸಂವಿಧಾನ ಅಡಿಯಲ್ಲಿ ಈ ದೇಶದಲ್ಲಿ ವಿಚಾರ ಸಂಕಿರಣವನ್ನು ಪ್ರಾರಂಭ ಮಾಡಿದ್ದೇವೆ. ಈಗಿನ ಕೋಲಾರ ಜಿಲ್ಲೆಯಲ್ಲಿ ಜನತಾ ಕಡೆಯಿಂದ ಇವತ್ತು ವಿಚಾರ ಸಂಕಿರಣವನ್ನ ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸುಜಲಾಂ ಸುಫಲಾಂ ಮಲಯದ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಸುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀ ಅಬಲಾಗ್ನು ಮಾರೆತು ಬರೆ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಮಾಜಿ ಶಾಸಕರಾದಂತ ಬಿಪಿ ವೆಂಕಟಪ್ಪ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಿಮ್ಮ ನಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಬಯಸಿದ್ದಾರೆ ಬೈಚಣ್ಣ ಅವರು. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರು ನಮ್ಮ ಮೊದಲೇ ನಾರಾಯಣ ಸ್ವಾಮಿ ಅವರು ಸ್ವಾಗತವನ್ನು ಕೋರ್ತಾರೆ. ರುವಾರಿಗಳು, ಯುವ ನಾಯಕರು, ಜನಪ್ರಿಯ ಸಂಸತ್ ಸದಸ್ಯರು, ನಮ್ಮ ನಿಮ್ಮೆಲ್ಲರ ನಾಯಕರು ಯುವ ನಾಯಕರು ಆಗಿರ್ತಕ್ಕಂತ ಎಸ್ ಮುನ್ಸಾಮ ಅವರಿಗೆ ಈಗ ನಮ್ಮ ಬಾಲಾಜಿ ನಗರಾಧ್ಯಕ್ಷರು ಸ್ವಾಗತವನ್ನು ಬಯಸ್ತಾರೆ. ಮಾಜಿ ಸದಸ್ಯರಂತ ಮುರಳಿ ಗೌಡರು ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿಯಲ್ಲಿ ನಮ್ಮ ವಿಭಾಗದ ಅವರು ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಯುವ ಮೋರ್ಚಾ ನಮ್ಮ ಸಂಘಟನೆಗಳ ಅಧ್ಯಕ್ಷರುಗಳು, ಪ್ರಾಥಮಿಕ ಶಿಕ್ಷಣ ಸಂಘದ ಅಧ್ಯಕ್ಷರುಗಳು ಹಾಗೂ ಎಲ್ಲ ಅಡ್ವೊಕೇಟ್ ಸಂಘದ ಅಧ್ಯಕ್ಷರು ಹರ್ಷವರ್ಧನ್ ಸರ್ ಅವರು ನಮ್ಮ ಕೋಲಾರ ಜಿಲ್ಲೆಗೆ ಬಂದಿದ್ದಾರೆ, ಅದು ನಮ್ಮೆಲ್ಲರಿಗೂ ತುಂಬಾ ಸಂತೋಷದ ವಿಷಯ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿಗೆ ವಿಚಾರವಂತರು ಬುದ್ಧಿವಂತರು ಇರೋದ್ರಿಂದ ಅದ್ರ ಬಗ್ಗೆ ತಿಳಿ ಹೇಳಿದಾಗ ನೀವೆಲ್ಲರಿಗೂ ವಿಷಯ ತಿಳಿಸ್ತೀರಿ ಅಂತ ಹೇಳಿ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮಲ್ಲಿ ಎಲ್ಲರಾಗಿದ್ದೀರು. ಭಾರತದ ವೇದಿಕೆ ಮೇಲಿರ್ತಕ್ಕಂಥ ಭಾರತ ಸರ್ಕಾರದ ವೈದ್ಯಕೀಯ ಸಚಿವರಾದಂಥ ಹರ್ಷವರ್ಧನ್ ಸರ್ ಅವರೇ, ನಮ್ಮ ಕೋಲಾರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ವೆಂಕಟಮ್ಮನವರೇ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರವಿ ಕುಮಾರ್ ಸರ್, ನಮ್ಮ ಕೋಲಾರ ಜಿಲ್ಲೆಯ ಎಂಎಲ್ಸಿಗಳಾದಂಥ ಸುಮಾರು ಜನ ಡಾಕ್ಟರ್ಗಳು ಬಂದಿದ್ದೀರಿ, ಪ್ರೊಫೆಸರ್ಸ್ ಬಂದಿದ್ದೀರಿ, ಟೀಚರ್ಸ್ ಬಂದಿದ್ದೀರಿ, ಸರ್ಕಾರಿ